ವೆಲ್ಕಮ್ ಬ್ಯಾಕ್. ರಾಯಚೂರು ತಾಲೂಕಿನ ಬುರ್ದಿಪಾಡ ಬಳಿಯ ಕೃಷ್ಣಾ ನದಿಯಲ್ಲಿ ಜನ ಜೀವ ಕೈಯಲ್ಲಿ ಹಿಡಿದು ಪ್ರಯಾಣ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಐತಿಹಾಸಿಕ ಪುಣ್ಯಕ್ಷೇತ್ರ ನಾರದಗಡ್ಡೆ ಚನ್ನಬಸವೇಶ್ವರ ಸ್ವಾಮಿ ಜಾತ್ರೆ ಅದ್ಧೂರಿಯಾಗಿ ನಡೀತಾ ಇದೆ. ಆದರೆ ದೇಶದ ನಾನಾ ಕಡೆಗಳಿಂದ ಬರತಕ್ಕಂಥ ಭಕ್ತರು ಅನ್ಯ ಮಾರ್ಗ ಇಲ್ಲದೆ ತೆಪ್ಪಗಳಲ್ಲಿ ಹೋಗಬೇಕಾದ ಪರಿಸ್ಥಿತಿ ಇದೆ. ಆಂಧ್ರಪ್ರದೇಶದಲ್ಲಿ ಕೃಷ್ಣಾ ನದಿಗೆ ಜುರಾಲ ಜಲಾಶಯ ಕಟ್ಟಿದ ಪರಿಣಾಮ ಹಿನ್ನೀರಿನಿಂದ ನಾರದಗಡ್ಡೆ ದ್ವೀಪವಾಗಿ ಮಾರ್ಪಟ್ಟಿದೆ. ಪುಣ್ಯಕ್ಷೇತ್ರಕ್ಕೆ ಸೇತುವೆ ನಿರ್ಮಿಸೋದಕ್ಕೆ ಆಂಧ್ರಪ್ರದೇಶ ಸರ್ಕಾರ 12 ಕೋಟಿ ಬಿಡುಗಡೆ ಮಾಡಿ ದಶಕಗಳೇ ಕಳೆದಿವೆ. ಆದರೆ ರಾಜ್ಯ ಸರ್ಕಾರ ಇಚ್ಛಾಶಕ್ತಿಯ ಕೊರತೆಯಿಂದ ಸೇತುವೆ ಕಾಮಗಾರಿ ಆರಂಭವೇ ಆಗ್ತಾ ಇಲ್ಲ. ಹೀಗಾಗಿ ಈ ಬಾರಿ ನಿಟ್ಟಂಪಾಡ್, ಬುರ್ದಿಪಾಡ, ಮಂಗಿಗಡ್ಡೆ, ಕುರ್ವಕಲಾ ಗ್ರಾಮಗಳಿಂದ 60 ತೆಪ್ಪಗಳಲ್ಲಿ ಜನ ಜಾತ್ರೆಗೆ ಹೋಗ್ತಾ ಇದ್ದಾರೆ.